ಸರ್, ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ, ಗಾಂಧೀಜಿಯವರು ಏನ್ ಹೇಳಿದ್ದಾರೆ, ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್, ರಾಮನೂ ಇದ್ದಾರೆ ಸೀತನೂ ಇದ್ದಾರೆ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು, ಇದು ನಮ್ಮ ಎಲ್ಲ ಧರ್ಮ. ಸೊ ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಒಂದೇನಾದ್ರು ಒಂದು ಪೋರ್ಟೋರ್ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ, ಧಾರ್ಮಿಕ ದತ್ತಿ ಇಲಾಖೆಯನ್ನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಇದು ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪ, ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತಾವ್ರಲ್ಲ ಅಂತ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಇಸಿಕೊಂಡು ಕೂತವ್ರೆ. ನಮ್ ಸಿಕ್ತಿಲ್ವಲ್ಲ ಚಾನ್ಸು, ನಮ್ ಸಿಕ್ತಿಲ್ವಲ್ಲ ಚಾನ್ಸು, ನಮ್ ಸರ್ಕಾರ ಇರ್ಲಿಲ್ವಲ್ಲ, ನಮ್ ಸರ್ಕಾರ ಇರ್ಲಿಲ್ಲ ಅಂತ. ಅವೆಲ್ಲ ಸುಳ್ಳು, ಎಲ್ಲರ ಒಪಿನಿಯನ್ ಆಲ್ ಒಪಿನಿಯನ್ ಹ್ಯಾಸ್ ಬಿನ್ ಟೇಕನ್. ಒಂದು ಫಾರ್ಮುಲಾ ಇದನ್ನ ಒಂದು ಇದನ್ನಾಗಿದೆ, ಕೆಲವೊಂದು ಗೈಡ್ಲೈನ್ಸ್ ಫಿಕ್ಸ್ ಆಗಿದೆ, ಎಲ್ಲರಿಗೂ ಸಿಗ್ತದೆ, ಎಲ್ಲರಿಗೂ ಬರ್ತದೆ. ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕೋ ತಗೊಳ್ತೀವಿ ನಾವು, ಯಾರು ಬೇಕಾದ್ರೂ ಅವ್ರವ್ರ ಒಪಿನಿಯನ್ ತಿಳಿಸ್ಬೋದು. ಎಲ್ಲ ಬಂದಿದೆ, ಎಲ್ಲ ತೀರ್ಮಾನ ಆಗಿದೆ, ಇಶ್ಯೂ ಆಗ್ತಾ ಇದೆ.